ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳ ಫಲಾನುಭವಿಗಳು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ 65 ರಿಂದ 80 ಪ್ರತಿಶತ ಜನರು ಕೇಂದ್ರ ಮತ್ತು ರಾಜ್ಯ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಈ ಯೋಜನೆಗಳ ಫಲಾನುಭವಿಗಳನ್ನು ಸಂಪರ್ಕಿಸುವ ಕುರಿತಂತೆ ಇವತ್ತು ಪ್ರಮುಖರ ಸಭೆಯಲ್ಲಿ ವಿವರವಾಗಿ ಚರ್ಚೆ ನಡೆಸಿ ಕಾರ್ಯಯೋಜನೆಯನ್ನು ತಯಾರಿಸಿದೆವೆ ಅದರ ವಿವರವನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಕೊಡ್ತೇವೆ ಹಾಗೆಯೇ ಸೆಪ್ಟೆಂಬರ್ 17ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನ ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸೆಪ್ಟೆಂಬರ್ 25ನೇ ತಾರೀಕು ನಮ್ಮ ಪಕ್ಷದ ಸಂಸ್ಥಾಪಕರಲ್ಲಿ ಒಬ್ಬರಾಗಿರತಕ್ಕಂತ ಶ್ರೀ ದೀನದಯಾಳ್ ಉಪಾಧ್ಯಾಯರವರ ಅವರ ಜನ್ಮದಿನ ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 17 ರಿಂದ ಅಕ್ಟೋಬರ್ 2ರ ವರೆಗೆ ಸೇವಾ ಪ್ರಾಕ್ಷಿಕವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆಚರಿಸುತ್ತಾರೆ ಅದನ್ನ ಹಿಂದಿಯಲ್ಲಿ ಸೇವಾ ಪಕವಾಡ ಅಂತ ಕರೀತಾರೆ 17ನೇ ತಾರೀಕು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಇಡೀ ದೇಶದಾದ್ಯಂತ ರಕ್ತದಾನ ಶಿಬಿರ ರಕ್ತದಾನಿಗಳ ಡಿಕ್ಷನರಿಯನ್ನು ಪ್ರತಿ ಆಸ್ಪತ್ರೆಯ ಲಿಮಿಟ್ನಲ್ಲಿ ತಯಾರಿಸಿ ದಾನಿಗಳ ಪಟ್ಟಿಯನ್ನು ತುರ್ತು ಸಂದರ್ಭಕ್ಕೆ ರಕ್ತ ಸಿಗುವಂತೆ ವ್ಯವಸ್ಥೆ ಮಾಡುವಂತ ನಿರಂತರ ವ್ಯವಸ್ಥೆ ಮಾಡಿದ್ರು ಹಾಗೆ ಆರೋಗ್ಯ ಶಿಬಿರವನ್ನು ಆಯೋಜಿಸೋದು ದಿವ್ಯಾಂಗರಿಗೆ ಕೃತಕ ಅಂಗಾಂಗ ಜೋಡಣೆಗೆ ಶಿಬಿರವನ್ನು ಆಯೋಜನೆ ಮಾಡೋದು ಪ್ರತಿ ಜಿಲ್ಲೆಗೆ 75 ಕೆರೆಗಳನ್ನು ನಿರ್ಮಾಣ ಮಾಡಬೇಕು ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಅಂತ ಹೇಳಿ ಈಗಾಗಲೇ ಇಡೀ ದೇಶದ ಎಲ್ಲ ಜಿಲ್ಲೆಗಳಿಗೆ ಸರ್ಕಾರದ ನಿರ್ದೇಶನ ಹೋಗಿ ಕೆಲವು ಜಿಲ್ಲೆಗಳು ಆ ಯೋಜನೆ ಅನ್ವಯ ಅಮೃತ ಸರೋವರವನ್ನು ನಿರ್ಮಾಣ ಮಾಡಿದವೆ ಈ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನದಿ ಕೆರೆ ಬಾವಿ ಇವುಗಳ ಸ್ವಚ್ಛತೆಯ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳೋದು ವೃಕ್ಷಾರೋಪಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ಇದಲ್ಲದೆ 2025 ಕ್ಕೆ ಕ್ಷಯರೋಗದಿಂದ ಭಾರತ ಮುಕ್ತ ಆಗಬೇಕು ಅನ್ನೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಕಲ್ಪ ಅದಕ್ಕಾಗಿ ಪ್ರತಿ ಕಾರ್ಯಕರ್ತ ಶಾಸಕರು ಸಂಸದರು ಸಚಿವರುಗಳು ಆದಿಯಾಗಿ ಪದಾಧಿಕಾರಿಗಳು 5 ಜನ ರೋಗಿಗಳ ಅವರಿಗೆ ಮಾರ್ಗದರ್ಶನ ಚಿಕಿತ್ಸಾ ವ್ಯವಸ್ಥೆ ಅವರಿಗೆ ಪೂರಕವಾಗಿರುವಂತ ಬೆಂಬಲವನ್ನ ಕೊಡೋದು ಅವರು ರೋಗದಿಂದ ಮುಕ್ತರಾಗುವಂತೆ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಕೊಡಬೇಕು ಅನ್ನೋದರಿಂದ ಮೊದಲುಗೊಂಡು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಜಾತಿಯತೆ ಅಸ್ಪೃಶ್ಯತೆಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಸಾರ್ವಜನಿಕ ರೂಪದಲ್ಲಿ ಇರಬಹುದು ವ್ಯಕ್ತಿಗತ ರೂಪದಲ್ಲಿ ಇರಬಹುದು ಆ ರೀತಿ ಇಲ್ಲದ ರೀತಿಯಲ್ಲಿ ಸಾಮಾಜಿಕ ಸದ್ಭಾವನಾ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸೋದು ಇದಲ್ಲದೆ ಕಮಲ ಕ್ರೀಡಾಕೂಟದ ಆಯೋಜನೆ ಮಾಡೋದು ಹೀಗೆ ಹಲವು ವಿಷಯಗಳ ಬಗ್ಗೆ ಆ ಸೇವಾ ಪ್ರಾಕ್ಷಿಕದಲ್ಲಿ ಚಿಂತನೆ ನಡೆಸಿದೆವೆ
ಅದರಲ್ಲಿ ಅದರಂತೆ ಯೋಜನೆಗಳನ್ನು ರೂಪಿಸುವ ಕೆಲಸವನ್ನು ಮಾಡುತ್ತವೆ. ಇದಲ್ಲದೆ ಜನಸಂವಾದ ಕಾರ್ಯಕ್ರಮ ಜನೋತ್ಸವ ಕಾರ್ಯಕ್ರಮ ಇವು ಕೂಡ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಯೋಜನೆಯನ್ನು ರೂಪಿಸಿದವೆ. ಆ ಯೋಜನೆಯನ್ನು ಮಾಡೋದರ ಜೊತೆ ಜೊತೆಗೆ ಕಾಂಗ್ರೆಸ್ ಕಾಲದಲ್ಲಿ ನಡೆಸಿ ಮರೆಮಾಚಿದ ಹಗರಣಗಳನ್ನು ಕೂಡ ಬಯಲಿಗೆಳಿಬೇಕು ಮತ್ತು ಆ ಹಗರಣಗಳ ಕುರಿತಂತೆ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗುವಂತೆ ಮಾಡಬೇಕು ಅನ್ನುವಂತ ಚರ್ಚೆಯೂ ಕೂಡ ನಡೆದಿದೆ. ಎಲ್ಲವನ್ನು ಆಧರಿಸಿ ಇವತ್ತು ಸುದೀರ್ಘವಾಗಿ ಚರ್ಚೆ ನಡೆಸಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.